ಇನ್ನು ಹುಬ್ಬಳ್ಳಿಯಲ್ಲಿ ಗುಂಪು ಘರ್ಷಣೆ ಪ್ರಕರಣ ಸಂಬಂಧ ಸಿಎಂ ರಿಯಾಕ್ಷನ್ ಕೊಟ್ಟಿದ್ದಾರೆ. ಗಲಭೆ ಪ್ರಕರಣದ ತನಿಖೆ ನಡೀತಾ ಇದೆ ಅಂತ ಬೆಂಗಳೂರಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಈಗ ಗಲಭೆ ಬಗ್ಗೆ ತನಿಖೆ ನಡೀತಾ ಇದೆ. ಹೌದು, ಗುಂಪು ಘರ್ಷಣೆ ಆಗಿತ್ತು, ಇಲ್ಲಿ ಯಾರ್ ಪಾತ್ರ ಇದೆ, ಯಾರ್ ಕುಮ್ಮ ಕೊಟ್ರು, ಯಾರ್ ಗಲಭೆ ಕಾರಣರಾದ್ರು, ಎಲ್ಲದರ ಬಗ್ಗೆ ತನಿಖೆ ಆಗ್ತಾ ಇದೆ. ಇನ್ನು ತಪ್ಪಿತಸ್ಥರಿಗೆ ಕಠಿಣ ಕ್ರಮ ಆಗುತ್ತೆ, ಶಿಕ್ಷೆ ಆಗುತ್ತೆ, ಕಾನೂನು ರೀತಿಯಲ್ಲೇ ಶಿಕ್ಷೆ ಆಗುತ್ತೆ. ಯಾಕಂದ್ರೆ ಅಲ್ಲಿ ಕಾನೂನನ್ನ ಕೈಗೆತ್ತಿಕೊಂಡಿದ್ದಾರೆ, ಅಂತವರ ವಿರುದ್ಧ ಕ್ರಮ ಆಗುತ್ತೆ, ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆಯನ್ನ ಕೊಡಿಸ್ತೀವಿ ಅಂತ ಹೇಳಿದ್ದಾರೆ ಸಿಎಂ ಬಸವರಾಜ ಬೊಮ್ಮಾಯಿ. ಯಾಕಂದ್ರೆ ತನಿಖೆ ನಡೀತಾ ಇದೆ, ತೀವ್ರ ತನಿಖೆ ನಡೆಸ್ತೀವಿ. ಯಾರು ತಪ್ಪಿಸಿದ್ದಾರೆ ಅವರು ಶಿಕ್ಷೆ ಕೊಟ್ಟೆ ಕೊಡ್ತಾರೆ, ಪ್ರಶ್ನೆ ಯಾರು ಕಾನೂನು ಕೈ ತೆಗೆದುಕೊಳ್ತಾರೆ ಅದು ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ ಮಾಡುವಂತ ದಕ್ಷಮ ಅಪರಾಧ, ಖಂಡಿತವಾಗಿ ಕ್ರಮ ತೆಗೆದು. ಇನ್ನು ಹುಬ್ಬಳ್ಳಿ ಗಲಭೆ ಪ್ರಕರಣದ ಬಗ್ಗೆ ಎಚ್ ಡಿ ಕೆ ಟ್ವೀಟ್ ಮಾಡಿದ್ದಾರೆ, ಅಮಾಯಕರನ್ನ ಬಂಧಿಸಿದ್ದಾರೆ ಅಂತ ಟ್ವಿಟರ್ ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಕೃತ್ಯಕ್ಕೆ ಸಂಬಂಧ ಇಲ್ಲದವರನ್ನು ವಶಕ್ಕೆ ಪಡ್ಕೊಂಡು ಹೋಗಿದ್ದಾರೆ. ಯಾಕಂದ್ರೆ ಕೆಲ ಪೋಷಕರು ಮೊನ್ನೆಯಿಂದ ಅದನ್ನೇ ಹೇಳ್ತಿರೋದು, ಪೊಲೀಸ್ ಸ್ಟೇಷನ್ ಮುಂದೆ ಬಂದು ಅಮಾಯಕರು ಕೆಲವರು ಕಂಪನಿಗಳಿಗೆಲ್ಲ ಶಿಫ್ಟ್ಗೆ ಹೋಗಿದ್ರು, ವಾಪಸ್ ಬಂದಿದ್ದಾರೆ ಕೆಲಸ ಮುಗಿಸ್ಕೊಂಡು, ಏಕಾಏಕಿ ಬಂದು ಅವರನ್ನೆಲ್ಲ ಕರ್ಕೊಂಡು ಹೋಗಿದ್ದಾರೆ. ಇನ್ ಕೆಲವರು ಗಲಾಟೆ ನೋಡಕ್ ಹೋದವರಿದ್ರು, ಇನ್ ಕೆಲವರು ಮನೆಯಲ್ಲೇ ಇದ್ರು ಗಲಾಟೆ ಆದಾಗ, ಆದ್ರೂ ಪೊಲೀಸರು ಸುಖ ಸುಮ್ಮನೆ ಎಳ್ಕೊಂಡು ಹೋಗಿದ್ದಾರೆ, ಅವರನ್ನ ಬಿಟ್ಬಿಡಿ ಅಮಾಯಕರನ್ನ ಅಂತ ಕೇಳ್ತಾ ಇದ್ರು. ಸೊ ಅದ್ರ ಬಗ್ಗೆನೆ ಎಚ್ ಡಿ ಕೆ ಟ್ವೀಟ್ ಮಾಡಿರೋದು. ಕೆಲ ಪೋಷಕರು ನನ್ನ ಕರೆ ಮಾಡಿ ಕಣ್ಣೀರ್ ಹಾಕಿದ್ದಾರೆ, ಈ ಬಗ್ಗೆ ಪೊಲೀಸ್ ಆಯುಕ್ತರ ಜೊತೆ ನಾನು ಮಾತಾಡಿದ್ದೀನಿ, ಅಮಾಯಕರಿಗೆ ತೊಂದರೆ ಕೊಡಬೇಡಿ ಅಂತ ಎಚ್ ಡಿ ಕೆ ಟ್ವಿಟರ್ ನಲ್ಲಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಇನ್ಫ್ಯಾಕ್ಟ್ ನಿನ್ನೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ನ್ಯೂಸ್ 18 ಜೊತೆ ಮಾತಾಡುವಾಗಲೂ ಈ ವಿಷಯವನ್ನು ಪ್ರಸ್ತಾಪ ಮಾಡಿದರು. ಈಗ ಗಲಭೆ ಆಗಿದೆ, ಕಾಣದ ಕೈಗಳಿದೆಯೋ ಅಥವಾ ಯಾರು ಈ ಥರ ಪ್ರಚೋದನೆ ಕೊಟ್ಟರು ಅದ್ರ ಬಗ್ಗೆ ಸಮಗ್ರವಾಗಿ ತನಿಖೆ ಆಗಬೇಕಾಗುತ್ತೆ, ಸರ್ಕಾರನು ಕೂಡ ತಕ್ಷಣಕ್ಕೆ ಎಚ್ಚೆತ್ತುಕೊಳ್ಬೇಕು. ಬಟ್ ಪೊಲೀಸರು ಕಾರ್ಯ ಶ್ಲಾಘನೀಯ ಅಂತೆಲ್ಲ ಹೇಳಿದರು. ಆವಾಗ ಈ ಅಮಾಯಕರನ್ನ ಗುರಿಯಾಗಿಸ್ಕೊಂಡು ಈ ಥರ ಮಾಡೋ ತಪ್ಪಾಗ್ಬಿಡುತ್ತೆ ಅಂತ ಅವ್ರು ಹೇಳಿದರು. ಯಾಕಂದರೆ ಪೋಷಕರು ಸಾಕಷ್ಟು ಜನ ಅವ್ರಿಗೂ ಕರೆ ಮಾಡಿದ್ದಾರೆ, ಈ ಥರ ಅಮಾಯಕರನ್ನು ಕರ್ಕೊಂಡು ಹೋಗಿದ್ದಾರೆ, ಆ ಗಲಭೆಗೂ ತಮ್ಮ ಮಕ್ಕಳಿಗೂ ಪಾತ್ರನೇ ಇಲ್ಲ, ಸಂಬಂಧನೇ ಇಲ್ಲದಿದ್ರೂ ಕರ್ಕೊಂಡು ಹೋಗಿದ್ದಾರೆ ಅಂತವ್ರನ್ನ ಬಿಡಿಸ್ಕೊಡಿ ಅಂತ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಪೊಲೀಸ್ ಕಮಿಷನರ್ ಜೊತೆ ನಾನು ಕೂಡ ಮಾತಾಡಿದ್ದೀನಿ, ಯಾರು ಕಾನೂನನ್ನು ಕೈಗೆತ್ಕೊಂಡಿದ್ದಾರೆ, ಈ ಗಲಭೆ ಕಾರಣರಾಗಿದ್ದಾರೆ, ಕಲ್ಲು ತೂರಾಟ ಮಾಡಿದ್ದಾರೆ, ಪೊಲೀಸ್ ಸ್ಟೇಷನ್ ಧ್ವಂಸ ಮಾಡಿದ್ದಾರೆ, ಅಂಥವ್ರ ವಿರುದ್ಧ ಕ್ರಮ ಆಗಲಿ, ಆದರೆ ಅಮಾಯಕರಿಗೆ ತೊಂದರೆ ಕೊಡಬೇಡಿ ಅಂತ ಟ್ವಿಟರ್ನಲ್ಲಿ ಮೆನ್ಷನ್ ಮಾಡಿದ್ದಾರೆ.